ಹಾಯ್ ಹಲೋ ಫ್ರೆಂಡ್ಸ್, ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ. ಪಿ ಎಂ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ ಇಂದಿನಿಂದ ನಮ್ಮ ರಾಜ್ಯದ ರೈತರ ಖಾತೆಗೂ ಹಣವನ್ನು ಬಿಡುಗಡೆ ಮಾಡಲು ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಫ್ರೆಂಡ್ಸ್, ಎಲ್ಲ ಒಂದು ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ಹೇಳಿದ್ದೇನೆ. ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕನ್ನಡ ಲೋಕ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿದಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿಂದು ಬೆಲ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ಮತ್ತು ಎಲ್ಲ ನಿಮ್ಮ ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಈ ಒಂದು ಮಾಹಿತಿ ಮರೆಯದೆ ಶೇರ್ ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ಈಗಾಗಲೇ ನಮ್ಮ ದೇಶದ ರೈತರಿಗೆ ನಮ್ಮ ಕೇಂದ್ರ ಸರ್ಕಾರದಿಂದ ಹೊಸ ಹೊಸ ಸುದ್ದಿಗಳು ಬಂದಿದೆ. ಫ್ರೆಂಡ್ಸ್, ನಿಮಗೆ ಹೆಚ್ಚಿನೊಂದು ಮಾಹಿತಿಗಳು ಬೇಕಂದರೆ ಮೇಲೆ ಒಂದು ಕಾಣಿಸ್ತಿರುವ ಐ ಬಟನ್ನ ಮೂಲಕ ನಮ್ಮ ಚಾನಲ್ನಲ್ಲಿ ನೀವು ಆ ಒಂದು ಮಾಹಿತಿಗಳನ್ನು ಉಚಿತವಾಗಿ ನೋಡ್ಬೋದು. ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಿಂದ ಇಂದಿನಿಂದ ನಮ್ಮ ರಾಜ್ಯದ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡಲು ನಮ್ಮ ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ಫ್ರೆಂಡ್ಸ್, ಇಂದಿನಿಂದ ಟೋಟಲ್ ಆಗಿ ನವೆಂಬರ್ 30ರವರೆಗೂ ಸರಿಸುಮಾರು 10,22,00,000 ನೋಂದಾಯಿತ ರೈತರ ಖಾತೆಗೆ ಈ ಒಂದು ಹಣ ಬಂದು ಬೀಳಲಿದೆ. ಹೌದು ಗೆಳೆಯರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ 5ನೇ ಕಂತು ಏಪ್ರಿಲ್ ತಿಂಗಳಲ್ಲಿ ಕೆಲವು ರೈತರಿಗೆ ಬಿಡುಗಡೆ ಮಾಡಿದ್ರು. ಮತ್ತು ನಿಮ್ಮ ಖಾತೆಗೆ ಏನಾದರೂ ಈ ಒಂದು ಹಣ ಬಂದಿದ್ರೆ ಕಮೆಂಟಲ್ಲಿ ನೀವು ನಮಗೆ ತಿಳಿಸ್ಬೋದು. ಫ್ರೆಂಡ್ಸ್, ಮತ್ತು ಇವಾಗ 6ನೇ ಕಂತಿನ ಈ ಒಂದು ಸಹಾಯದ ಹಣ ನಮ್ಮ ರಾಜ್ಯದ ರೈತರ ಖಾತೆಗೆ ಬರಲಿದೆ. ಟೋಟಲ್ ಆಗಿ ನಮ್ಮ ದೇಶದಲ್ಲಿ 10 ಕೋಟಿ ರೈತರು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆಯ ಒಂದು ಹಣವನ್ನು ಪಡೆಯಲು ಅರ್ಹ ಇದ್ದಾರೆ ಎನ್ನುವ ಮಾಹಿತಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಿಮ್ಮ ಖಾತೆಗೆ ಈ ಒಂದು ಹಣ 6ನೇ ಕಂತಿನ ರೂಪದಲ್ಲಿ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತಿರುವುದು ನಮ್ಮ ರಾಜ್ಯದ ರೈತರಿಗೆ ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಇದೇ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಕುರಿತು ನಮ್ಮ ಕೇಂದ್ರ ಸರ್ಕಾರ 20,000 ಕೋಟಿ ರೂಪಾಯಿಗಳನ್ನು ಈಗಾಗಲೇ ಸಹಾಯಧನವನ್ನು ಬಿಡುಗಡೆ ಮಾಡಿದೆ ಎಂದು ಮಾಹಿತಿ ಕೂಡ ನೀಡಿದೆ. ಫ್ರೆಂಡ್ಸ್, ಇದು ನಮ್ಮ ರಾಜ್ಯದ ರೈತರಿಗೆ ಒಂದು ಖರೀಫ್ ಋತುವಿನಲ್ಲಿ ಬಹಳ ಸಹಾಯಕವಾಗಲಿದೆ ಎನ್ನುವ ಮಾಹಿತಿ ಕೂಡ ಇವಾಗ ನಮ್ಮ ಕೇಂದ್ರ ಸರ್ಕಾರ ನೀಡಿದೆ. ಫ್ರೆಂಡ್ಸ್, ಇದೇ ಒಂದು ಆಗಸ್ಟ್ 1ರಿಂದ ಈಗಾಗಲೇ ಕೆಲವು ರೈತರ ಒಂದು ಹಂತ ಹಂತವಾಗಿ ರೈತರ ಖಾತೆಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ. ಮತ್ತು ಆಗಸ್ಟ್ 1ರಿಂದ ನವೆಂಬರ್ 30ರವರೆಗೂ ನಮ್ಮ ದೇಶದ ಒಂದು ಪ್ರತಿಯೊಬ್ಬ ರೈತರಿಗೂ ಹಂತ ಹಂತವಾಗಿ ಈ ಒಂದು ಹಣ ಹಂಚುವಿಕೆ ಆಗ್ತಾ ಇದೆ ಎನ್ನುವ ಮಾಹಿತಿ ನಮ್ಮ ಕೇಂದ್ರ ಸರ್ಕಾರ ನೀಡಿದೆ. ಈ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ 1 ಪೈಸೆ ಕೂಡ ಪಾವತಿಸಬೇಕಾಗಿಲ್ಲ. ಫ್ರೆಂಡ್ಸ್, ಇತಿಹಾಸದಲ್ಲಿ ಇದು ಒಂದು ಮೊದಲ ಬಾರಿಗೆ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ಕಳಿಸುವ ಇದು ಮೊಟ್ಟ ಮೊದಲ ಯೋಜನೆ ಕೂಡ ಆಗಿತ್ತು. ಈ ಒಂದು ಯೋಜನೆಯಲ್ಲಿ ಇವಾಗ ಟೋಟಲ್ ಆಗಿ 74,000 ಕೋಟಿಗಳ ಒಂದು ಸಹಾಯವು ಈಗಾಗಲೇ ನೇರವಾಗಿ ರೈತರ ಖಾತೆಗೆ ತಲುಪಿದೆ. ಫ್ರೆಂಡ್ಸ್, ಈ ಒಂದು ಯೋಜನೆ ಇವಾಗ ಸ್ಟಾರ್ಟ್ ಆಗಿ 19ರಿಂದ 20 ತಿಂಗಳು ಕಳೆದಿದೆ. ಟೋಟಲ್ ಆಗಿ ಈ ಒಂದು 20 ತಿಂಗಳಲ್ಲಿ 74,000 ಕೋಟಿ ರೂಪಾಯಿಗಳ ಒಂದು ಹಣ ನೇರವಾಗಿ ರೈತರ ಖಾತೆಗೆ ತಲುಪುತ್ತೆ. ಫ್ರೆಂಡ್ಸ್, ಹೌದು, ಯಾವುದೇ ಒಂದು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ರೈತರು ಕೇವಲ ಒಂದು ಅಪ್ಲಿಕೇಶನ್ನ ಹಾಕಿದರೆ ಸಾಕು, ನಮ್ಮ ಕೇಂದ್ರ ಸರ್ಕಾರ ಈ ಒಂದು ಹಣ ಪಾವತಿ ಮಾಡಲಿದೆ. ಮತ್ತು ಇವಾಗ ಇದೇ ಆಗಸ್ಟ್ 1ರಿಂದ ಇದರ ಒಂದು ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದ್ದು, ನಿಮ್ಮ ಖಾತೆಗೆ ಏನಾದರೂ ಈ ಒಂದು ಹಣ ಬಂದ ತಕ್ಷಣವೇ ನಮ್ಮ ಈ ಒಂದು ವಿಡಿಯೋಗೆ ನೀವು ಕಮೆಂಟ್ ಕೂಡ ಮಾಡಿ, ನಿಮ್ಮ ಕಮೆಂಟಿಂದ ಉಳಿದ ಒಂದು ರೈತರು ಕೂಡ ಆ ಒಂದು ಕಮೆಂಟ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ಹೊತ್ತಿಗೆ ಇಷ್ಟಿತ್ತು, ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲಂದರೆ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ವಿಡಿಯೋನ ಕ್ಲಿಕ್ ಮಾಡಿದರೆ ಸಾಲ ಮನ್ನಾ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೂಡ ನೀವು ಪಡ್ಕೋಬೋದು. ಫ್ರೆಂಡ್ಸ್, ಈಗಲೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿ ಮತ್ತು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.